ನಾನು ಭಾರತಿ ಬಂದಿದ್ದೀನಿ. ನಿಮ್ಮ ಭಾರತಿ ಬಂದಿದ್ದೀನಿ. ಹೊಸೆ ಅಂದ್ರೆ ದೂರ ಆಗ್ತಾರೆ ಅಂತ ಅನ್ಕೊಂಡು ನಿಮ್ಮ ಭಾರತಿ ಅಂತ ಹೇಳಿದ್ಲು ನೋಡು. ತುಂಬಾ ಒಳ್ಳೆ ಹುಡುಗಿನೇ ಮದುವೆ ಆಗಿದ್ಯಾ? ಸುಬಣ, ಅಕ್ಕನಿಗೆ ಬೇಕಾಗಿರೋ ಮೆಡಿಸಿನ್ಸ್ ತಂದ್ಬಿಡು. ಏನ್ ಬಾಮ್ಮಯ್ಯ, ನೀನು ನಿನ್ ತಮ್ಮ ಅಳಿಯಂದ್ರನ್ನ ಕರ್ಕೊಂಡ್ ಬರೋ ರೀತಿ ತರುಣ್ನ ಕರ್ಕೊಂಡ್ ಬಂದಿದ್ದೀರಾ? ಅಳಿಯನ್ನ ಅಳಿಯನ್ ತರ ತಾನೇ ಕರ್ಕೊಂಡ್ ಬರ್ಬೇಕು. ತರುಣ್ ನನಗೆ ಅಳಿಯ ತಾನೆ. ಸರಿಯಾಗಿ ಹೇಳ್ದೆ ಅಣ್ಣ. ಹೌದು, ನಾನು ಗಮನಿಸ್ತಾನೆ ಇದ್ದೀನಿ. ಅಣ್ಣ ತಮ್ಮ ಇಬ್ರು ಸೇರಿ ತರುಣ್ ಅವನ ಹೆಂಡತಿನೂ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಯಾಕೆ, ನಿಮ್ಮನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಅನ್ನೋ ಭಯನ? ನಮಗೇನ್ ಆ ತರ ಭಯ ಇಲ್ಲ, ಬೇರೆಯವ್ರಿಗೆ ಆ ತರ ಭಯ ಇರ್ಬೋದು. ಇವಾಗ್ಲೇ ಮನೆ ಬಿಟ್ಟು ಹೋಗು ಅಂದ್ರೆ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ನಮಗೆ ವ್ಯವಸಾಯ ಮಾಡಕ್ ನೆಲಾನೂ ಇದೆ, ಕೆಲಸ ಮಾಡಕ್ಕೆ ಬಲಾನೂ ಇದೆ. ಈ ತರ ದಂಡಪಿಂಡ ಅಲ್ಲ. ನನ್ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನನ್ ಮಗಳನ್ನ ತರುಣ್ ಮದ್ವೆ ಮಾಡ್ಕೊಳ್ಳಿಲ್ಲ. ಸರಿ, ಅದನ್ ಬಿಡಿ, ನಿಮ್ ಮಗಳನ್ನ ಮದ್ವೆ ಮಾಡ್ಕೊಳ್ಳಿಲ್ಲ, ಅದಕ್ಕೋಸ್ಕರನಾದ್ರೂ ಸ್ವಲ್ಪನಾದ್ರೂ ಕೋಪ ದುಃಖ ಏನು ಮನ್ಸಲ್ಲಿಲ್ವಾ? ಖಂಡಿತ ಬಂದಿಲ್ಲ. ಹಾ, ಹೇಗ್ ಬರತ್ತೆ? ಮಾನ ಮರ್ಯಾದೆ ಇದ್ರೆ ತಾನೇ ಬರೋದು. ಮಾನ ಮರ್ಯಾದೆ ಅನ್ನೋದು ನಮಗಿದೆ, ಆದ್ರೆ ಸ್ವಾರ್ಥ ಅನ್ನೋದಿಲ್ಲ. ನಮಗ್ ಸ್ವಾರ್ಥ ಅನ್ನೋದಿದ್ರೆ ಭಾನುಮತಿನ ತರುಣ್ ಕುಮಾರ್ ಮದ್ವೆ ಆಗ್ಲಿಲ್ಲ ಅಂತಿದ್ದಾಗ್ಲೇ ಕೋಪ ಬರ್ಬೇಕಿತ್ತು. ಆದ್ರೆ ನಮ್ಗೊಂಚೂರು ಕೋಪ ಬರ್ಲಿಲ್ಲ. ಅದ್ಗೆ ನಾವ್ ಒಬ್ಬರ ಮೇಲೆ ಇಟ್ಟಿರೋ ಪ್ರೀತಿ ಮತ್ತೆ ಮಮತೆ ಅನ್ನೋದು ಅವರನ್ನ ನಮ್ ಜೊತೆ ಕಟ್ಟ ಹಾಕೊಳಕಲ್ಲ, ಅವ್ರ ಇಷ್ಟಪಡೋ ಜೀವನನ ಅವ್ರ ಕೊಡೋದ್ರಲ್ಲೇ ಇರೋದು. ಅರ್ಥ ಆಯ್ತಾ? ತರುಣ್ ಕುಮಾರ ಇಷ್ಟಪಟ್ಟು ಹುಡುಗಿನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ, ಅದಕ್ ನಾವ್ಯಾಕ್ ಅಡ್ಡಿ ಮಾಡ್ಬೇಕು? ನೀವ್ ಹೀಗೆ ಮಾತಾಡ್ತಾ ಇದ್ರೆ ತರುಣ್ ಕುಮಾರ್ ನಿಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ನನ್ನನ್ನ ಯಾರು ಕೂಡ ಈ ಮನೆಯಿಂದ ಹೊರಗಡೆ ಕಳ್ಸೋದಕ್ಕಾಗಲ್ಲ. ನಾನ್ ಈ ಮನೇಲಿ ಇರೋದಕ್ಕೆ ಎಲ್ಲ ಅಧಿಕಾರನೂ ಇದೆ ಅಂತಾನೆ ನಮ್ಮಣ್ಣ ನನ್ನ ಇಲ್ಲಿರೋದಕ್ಕೆ ಹೇಳಿರೋದು. ಅಷ್ಟು ಮಾತ್ರ ಅಲ್ಲ, ನಮಗ್ ತುಂಬಾ ಕೆಲಸ ಇದೆ. ಭತ್ತ ತಗೊಳಕ್ ತಿಪ್ಟೂರ್ಗ್ ಹೋಗ್ಬೇಕು, ಟ್ರ್ಯಾಕ್ಟರ್ ರಿಪೇರಿ ಮಾಡ್ಸಕ್ ಮೆಕ್ಯಾನಿಕ್ ಹುಡುಕ್ಬೇಕು, ಅದಕ್ ನೀವು ಏನ್ ತಮ್ಮ ಹೆಂಗಣ ಏನು ಹೆಂಗಣ ಏನು ನಿನಗೊಂದ್ ಪ್ರತಿಮೆ ಮಾಡಿಸ್ಬೇಕು. ಹೌದಾ? ಏನಕ್ಕೆ? ಇವ್ರ ಜೊತೆ ಸಂಸಾರ ಮಾಡ್ತಿದ್ಯಲ್ಲ ಅದಕ್ಕೆ. ಹೋಗಿ ಹೋಗಿ ಲಾಡ್ಸಾನೆ. ಅಪ್ಪ ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಿಮ್ಮನ್ನ ನೋಡೋದಕ್ಕೋಸ್ಕರನೇ ಬಂದೆ ಅಪ್ಪ. ನಾನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ನನ್ನ ಜೊತೆ ಮಾತಾಡಿ ಅಪ್ಪ. ಬಾವಾ, ಅದು ತೋಟಕ್ಕೆ ತೋಟಕ್ಕೆ ಹೋಗಿ ಕೆಲಸ ಮಾಡ್ತೀವಿ. ಇಲ್ಲಿ ಬನ್ರಿ, ಇಲ್ಲಿ ನೋಡಿ. ಅಪ್ಪ ನನ್ನ ಕ್ಷಮಿಸ್ಬಿಡಿ ಅಪ್ಪ. ನನ್ನ ಕ್ಷಮಿಸೋದಿಲ್ಲ ಮಾವ. ಏನಪ್ಪ ತರುಣ್, ತಪ್ಪಿ ಕ್ಷಮೆ ಕೇಳ್ತಿದ್ಯಾ? ನನ್ನ ಅಣ್ಣ ಹೇಗ್ ಕ್ಷಮಿಸ್ತಾನೆ? ಅವನು ಮರ್ಯಾದಸ್ತ, ಇಡೀ ಊರಿಗೆ ನ್ಯಾಯ ಹೇಳೋರ್ ಮಗ. ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ಬಿಟ್ಟ ಅಂತ ಇಡೀ ಊರೇ ಮಾತಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲ, ಅವ್ರು ಹೇಗ್ ನಿನ್ನ ಕ್ಷಮಿಸ್ತಾರೆ? ಹೇ ರಂಗಸ್ವಾಮಿ, ಆ ಕಾಗೇನ್ ಓಡ್ಸೋ ಯಾವಾಗ್ಲೂ ಪಡ್ಕೊಂತಾನೆ ಇರುತ್ತೆ.
ಲೇ ತರುಣ ಭಾರತಿನ ಕರ್ಕೊಂಡು ನೀನು ಒಳಗೆ ಹೋಗು. ಬಾಣ್ಣ ಹೋಗೋಣ. ಒಳಗೆ ಹೋಗಪ್ಪ. ಕೋಮು ಕಾಗೆ ಲೆವೆಲ್ ಇಳಿಸ್ಬಿಟ್ಟ, ಈಗ ಸೈಲೆಂಟ್ ಆಗಿ ಹೋಗೋದೇ ಬೆಟರು. ಯಾಕಿಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಇನ್ ಮುಂದೆ ನಾವು ತುಂಬಾ ಹುಷಾರಾಗಿರ್ಬೇಕು ಗಾಯತ್ರಿ. ಸುಬ್ಬಣ್ಣನ ಅರವಿಂದನ ನಿಭಾಯಿಸೋದು ತುಂಬಾ ಈಸಿ ಆದ ಕೆಲಸ, ಆದ್ರೆ ತರುಣ್ನ ನಿಭಾಯಿಸೋದು ತುಂಬಾ ಕಷ್ಟದ ಕೆಲಸ. ಅದೆಲ್ಲ ಒಂದ್ ದೊಡ್ಡ ವಿಷಯ ಅಲ್ಲಮ್ಮ. ಹಾಗಂತ ನೀನ್ ಅಂದ್ಕೊಂಡಿದ್ಯಾ? ಅವನೇ ಈ ಮನೆಗ್ ಮುಖ್ಯವಾದವನು ಅನ್ನೋದನ್ನ ಮರ್ತು ಮಾತಾಡ್ಬೇಡ. ಇಡೀ ಫ್ಯಾಮಿಲಿ ನಿನ್ ನೋಡಿದ್ರೇನೆ ಹೆದರ್ಕೊಳ್ಳುತ್ತೆ. ತರುಣ್ ಕುಮಾರ್ ಎಲ್ಲ ಯಾವ ಲೆಕ್ಕ ಅಮ್ಮ, ಒಂದಿನ ನಿಮ್ಮನ್ನು ನೋಡಿ ಹೆದರ್ಕೊಳ್ಳೇಬೇಕು, ಆಗ ಸರಿ ಹೋಗುತ್ತೆ. ಅದ್ ಹಾಗಲ್ಲ, ತರುಣ್ ಒಬ್ನೇ ಈ ಮನೆಗ್ ಬಂದಿದ್ರೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ಆದ್ರೆ ಜೊತೆಲಿ ಹೆಂಡತಿ ಮಗನ್ನು ಸಹ ಕರ್ಕೊಂಡ್ ಬಂದಿದ್ದಾನೆ. ಅದೇ ಇವಾಗ ನನ್ ಯೋಚನೆ. ಅವಳು ಕಣ್ಣು ನೋಡಿದ್ರೆ ಹೆಚ್ಚಿನ ಬುದ್ಧಿವಂತಿಕೆ ಜೊತೆಗೆ ಸಾಮರ್ಥ್ಯನೂ ಕಾಣಿಸುತ್ತೆ. ಅಲ್ಲಿ ಏನಾಯ್ತು ಅಂತ ಗೊತ್ತಾ? ತರುಣ್ ಅಣ್ಣನ್ ಕಾಲಿಗೇನೋ ಬಿದ್ದ, ಆದ್ರೆ ಅವಳು ಹಾಗೆ ಬಂಡೆ ತರ ನಿಂತಿದ್ಲು. ನನ್ಗ್ಯಾಕೋ ಇವಳಿಂದ ನಮಗ್ ತುಂಬಾ ತೊಂದರೆಗಳು ಬರತ್ತೆ ಅಂತ ಮನ್ಸೊಳಗಡೆ ಜಜತಾನೇ ಇದೆ. ಏನ್ ಬಜ್ಜಿನಮ್ಮ? ಬಾಳೆಕಾಯಿ ಬಜ್ಜಿನ, ಮೆಣಸಿನ್ಕಾಯಿ ಬಜ್ಜಿನ, ಪಡ್ಲಕಾಯಿ ಬಜ್ಜಿ? ಏನ್ ಚಟ್ನಿ ರುಬ್ತಿದ್ಯಮ್ಮ? ನಿಮ್ಮನ್ ತುರ್ದು ಮಿಕ್ಸಿಲ್ ಹಾಕಿ ರುಬ್ಬಿ ಚಟ್ನಿ ಮಾಡ್ತೀನಿ. ರುಬ್ತಾನೆ ಇರ್ತೀಯಲ್ಲ. ಏನಂದ್ರಿ? ನೀನ್ ಹೇಳದ್ ಸರಿಯಮ್ಮ, ನೀನ್ ಹೇಳಿದ್ದೇ ಸರಿ. ಅಮ್ಮೋ, ಏನು ಅಂದ್ರೆ? ಏಯ್, ಯಾರೇ ಇವಳು? ನಿನ್ನೇನ್ ಮುದ್ದು ಮಾಡಕ ಕರ್ದಿದ್ದು? ಇನ್ನೇನು ಕರ್ದಿದ್ದು? ಇಲ್ಲಿ ನೋಡಮ್ಮ, ಏಯ್, ಸೀರಿಯಸ್ ಆಗಿ ಮಾತಾಡುವಾಗ ಹಿಂಗೆಲ್ಲ ನೋಡಬೇಡ ನನ್ನ. ನೀವೇ ತಾನೇ ನೋಡು ಅಂತ ಹೇಳಿದ್ದು. ನೋಡು ಅಂತ ಹೇಳಿದ್ರೆ ಮುಖ ನೋಡು ಅಂತ ಅಲ್ಲ, ನನ್ ಮಾತ್ ನೋಡು ಅಂತ ಹೇಳಿದ್ದು. ಮಾತನ್ ಹೇಗ್ ನೋಡುದು? ಅಯ್ಯೋ ದೇವ್ರೇ, ನನಗ್ ನಿನ್ನಂಥವಳನ್ನ ಮದುವೆ ಮಾಡಿದ್ರಲ್ಲ. ಅಯ್ಯಯ್ಯಯ್ಯೋ ಬೇಡರಿ, ಏನು ಅಂತ ಹೇಳಿ, ನಾನ್ ಕೇಳ್ತೀನಿ. ಇಷ್ಟ ದಿವಸ ನಿನ್ ತಮ್ಮ ಇಲ್ದಿರಾ, ನಾನೇ ಈ ಮನೆಗೆ ಅಳಿಯ ಅನ್ನೋ ಗೌರವ ಇತ್ತು. ಅದು ಹೋಗದೆ ಇರೋ ತರ ನೀನೇ ಅದನ್ನ ನೋಡ್ಕೋಬೇಕು. ಹೆಂಗ್ರಿ ನೋಡ್ಕೊಳ್ಳೋದು? ಚೆನ್ನಾಗಿ ಸ್ನಾನ ಮಾಡಿಸಿ ಹಾಗೆ ಎತ್ಕೊಂಡೋಗಿ ಫ್ರಿಡ್ಜ್ ಅಲ್ಲೋ ಆಲ್ಮೇರಲ್ಲೋ ಇಟ್ಟು ಅವಾಗ ಅವಾಗ ತೆಗೆದು ನೋಡ್ತಾ ಇರ್ಬೇಕು. ಮಂಕ ದಿಣ್ಣೆ. ಇಲ್ಲಿ ನೋಡೆ, ನನ್ನ ಹೆಸರು ಗತ್ ಮನೋಹರ್. ನಿಜವಾಗ್ಲು ವೇಸ್ಟ್ ಮನೋಹರ್ ಅನ್ನೋ ವಿಚಾರ ನಿನಗ್ ಮಾತ್ರ ತಾನೇ ಗೊತ್ತು? ಈ ಮನೇಲಿ ಎಲ್ಲರಿಗೂ ಗೊತ್ತು. ಸರಿ ಸರಿ, ಅದ್ ಬಿಡು. ಇಲ್ಲಿ ತರುಣ್ ಜಾಸ್ತಿ ಇರ್ಲಿಲ್ವಲ್ಲ, ಹಂಗಾಗಿ ನನ್ ಬಗ್ಗೆ ಗೊತ್ತಿಲ್ಲ ಅವನಿಗೆ. ನಾನೇ ಹೋಗಿ ಹೇಳ್ಬಿಟ್ರೆ? ಏನ್ ಹೇಳ್ತೀಯ? ನಮ್ಮ ಮನೆಯವರು ಗತ್ ಮನೋಹರ್ ಅಲ್ಲ, ವೇಶ್ ಮನೋಹರ್. ಹಂಗೇ ನಿಂಗೆ ಕುಟು 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 ಅಂತ ಕೂತ್ಬಿಡ್ತೀನಿ. ನಾನು ಹೇಳೋದ್ ಅರ್ಥ ಆಗಲ್ವೇ ನಿನಗೆ? ಈಗ ಆಸ್ತಿಗೆ ವಾರಸ್ದಾರ ಬಂದ್ಬಿಟ್ಟ, ನನ್ ಗತ್ಗೆ ಭಂಗ ಬರಬಾರದು ಕಣೆ. ಅರ್ಥ ಆಯ್ತು, ಅರ್ಥ ಆಯ್ತು. ಅರ್ಥ ಆಯ್ತಾ? ಗುಡ್, ವೆರಿ ಗುಡ್. ಏನ್ ಅರ್ಥ ಆಯ್ತು? ನನ್ನ ಯಜಮಾನ್ರು ಏನ್ ಕೆಲ್ಸನೂ ಮಾಡದೆ ಜಾಲಿಯಾಗಿ ಸುತ್ತಾಡ್ತಿರ್ಬಹುದು, ಆದ್ರೆ ನನ್ ತಮ್ಮ ಮಾತ್ರ ನಿಮ್ಮನ್ನ ಏನು ಕೇಳ್ಬಾರ್ದು, ಕರೆಕ್ಟಾ? ಹೆಚ್ಚು ಕಮ್ಮಿ ಅದೇ ತರಾನೇ ಬಂಗಾರಿ. ಸ್ವಲ್ಪ ಮೇಂಟೈನ್ ಮಾಡು ಪ್ಲೀಸ್. ಅತ್ತಿಗೆ, ರೂಮ್ ಹೋಗಿ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡಿ. ನನ್ನ ಹತ್ರ ಸೀರೆ ಇಲ್ಲ. ಏನು ಸೀರೆ ಇಲ್ವಾ? ಹಾಕೊಳ್ಳಿಕ್ಕೆ ಸೀರೆನೂ ಇಲ್ವಾ? ಏನ್ ಮಾವ, ಇವ್ರೇನ್ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ಬಂದ್ರ ಇಲ್ಲ ಹಾಗೆ? ಅಮ್ಮ ತಾಯಿ, ವಯಸ್ಸಿಗೆ ತಕ್ಕಾಗಿ ಮಾತಾಡು. ಟ್ರೈನಿಂದ ಇಳಿತಾ ಇದ್ದಾಗೆ ಒಬ್ಬ ಕಳ್ಳ ಭಾರತೀಯ ಚೈನ್ ಎತ್ಕೊಂಡು ಓಡೋಗ್ತಿದ್ದ. ಅವ್ನ ಹಿಡ್ಕೊಳ್ಳೋಷ್ಟ್ರಲ್ಲಿ ಸೂಟ್ ಕೇಸಿ ಟ್ರೈನ್ ಸ್ಟೇಷನ್ ಇಂದನೇ ಹೊರಟೋಯ್ತು, ಅದ್ರಲ್ಲಿ ಸೀರೆಗಳು ಹೊರಟೋಯ್ತು. ನೀನೇನಮ್ಮ, ನೀನು ಹೋಗು, ಕರ್ಕೊಂಡು ಹೋಗು, ಹೋಗು.
ಸಾರಿ ಭಾರತಿ, ನಾನಿಂದ ನಿಮಗೆ ತೊಂದರೆ ಆಗ್ತಾ ಇದೆ. ಪರವಾಗಿಲ್ಲ. ನಮ್ಮ ಮನೇಲಿ ನಮ್ಮ ಅತ್ತೆ ಅವ್ರ ಮಗಳು ಗಾಯತ್ರಿ ಅಥವಾ ಯಾರಾದ್ರೂ ಒಬ್ರು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಇನ್ ಮಿಕ್ಕವರೆಲ್ಲ ತುಂಬಾ ಒಳ್ಳೆಯವರೇ. ನಟಿಸ್ತೀನಿ ಅಂತ ಒಪ್ಕೊಂಡ್ ಬಂದಿದ್ದೀನಿ, ಏನಾದ್ರೂ ಸಹಿಸ್ಕೊಳ್ಳೇಬೇಕಲ್ವಾ? ಹಾಗಾದ್ರೆ ನೀವ್ ಎಲ್ಲಿರ್ತೀರ? ಇದೇ ರೂಮಲ್ಲೇ ಇರ್ಬೇಕಾಗತ್ತೆ. ನಾನ್ ಬೇರೆ ರೂಮಲ್ಲಿದ್ರೆ ಎಲ್ಲರಿಗೂ ಸಂದೇಹ ಬರುತ್ತೆ. ಹಾಗಲ್ಲ ರೀ, ನನ್ ಜೊತೆ ಒಂದೇ ರೂಮಲ್ಲಿ ಇರೋದು. ನನಗ್ ಯಾವ ತೊಂದ್ರೇನು ಭಯಾನೂ ಇಲ್ಲ. ನಡತೆ, ನೀತಿ, ಧರ್ಮ, ಈ ಮೂರು ವಿಷಯಕ್ಕೂ ನಾನ್ ತುಂಬಾನೇ ಗೌರವ ಕೊಡ್ತೀನಿ, ಭಯ ಪಡ್ತೀನಿ. ಅದೇ ರೀತಿ ಟ್ರೈನಲ್ ಬರೋವಾಗ ಗಮನಿಸ್ದೆ, ನಿಮ್ಮ ನಡೆ, ನುಡಿ, ನೋಟ ಎಲ್ಲದಕ್ಕೂ ಒಂದು ಘನತೆ ಇತ್ತು. ಆಮೇಲೆ ಇನ್ನೊಂದ್ ವಿಷಯ, ನಮ್ಮಪ್ಪ ನಿಮ್ಮನ್ನ ಬಾ ಅಂತ ಕೂಡ ಹೇಳಲಿಲ್ಲ, ಅದರಿಂದ ಬೇಜಾರ್ ಮಾಡ್ಕೋಬೇಡಿ. ನಾನ್ಯಾಕೆ ಬೇಜಾರ್ ಮಾಡ್ಕೋಬೇಕು ತರುಣ್? ನಾನು ರಾಗಿಣಿ ಅಲ್ಲ, ಭಾರತಿ. ಅದನ್ ಮರಿಬೇಡಿ. ಒಳಗ್ ಬರ್ಬೋದಾ? ಹಾ, ಬನ್ನಿ ಬನ್ನಿ. ಸ್ನಾನ ಮಾಡಿ ಸೀರೆ ಉಟ್ಕೊಂಡು ದೇವ್ರ ನಮಸ್ಕಾರ ಮಾಡಕ್ಕೆ ಕೆಳಗಡೆ ಬಾಮ್ಮ. ಇದ್ರಲ್ಲಿ ಬ್ಲೌಸ್ ಇದೆ, ಅಡ್ಜಸ್ಟ್ ಮಾಡ್ಕೋ, ನಾಳೆ ನೋಡೋಣ ಸರಿನಾ? ಬೇಗ ಬಂದ್ಬಿಡಿ. ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡಿ. ನಿನ್ನ ಆಸೆಗಳೆಲ್ಲ ಈಡೇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚು ಬಾಮ್ಮ. ಬಾ. ಇಂದುಮತಿ ಅತ್ತೆ, ಅದನ್ ತಗೊಂಡ್ ಬಾಮ್ಮ, ತರ್ತೀನಿ. ಕೂತ್ಕೊಂಬ, ನೀನು ಕೂತ್ಕೋ, ಕೂತ್ಕೋ. ತಗೊಳ್ಳಿ ಅತ್ತೆ. ಕೊಡಿ. ಏನ್ ನಡೀತಾ ಇದೆ ಇಲ್ಲಿ? ಅದು ನಾನು ಇಲ್ದಾರ ಸುಬಣ್ಣ, ನಿನಗೆ ಕಾಯ್ತಾ ಹೌದಾ? ಬಾಬಾ, ಹೌದು, ಎಲ್ಲೋಗಿದ್ದೆ? ತೋಟಕ್ಕೆ ಹೋಗಿದ್ದೆ, ಈಗ ಬಂದ್ಬಿಟ್ಟ ತಾನೆ. ಇಬ್ರು ಹಣ್ಣು ಹಾಲು ತಗೊಳ್ಳಿ. ಅಮ್ಮ ಹುಷಾರಿಲ್ದೆ ಮಲಗಿದ್ದಾರೆ, ಈಗ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಬೇಕು ಹೇಳಿ? ಏನಮ್ಮ, ಬನ್ನಿ ಹೋಗಿ ಅಂತ ಮೂರನೇವ್ರ ಹತ್ರ ಮಾತಾಡ್ದಂಗ ಮಾತಾಡ್ತಿದ್ಯಾ? ಚಿಕ್ಕಮ್ಮ ಅಂತ ಬಾಯ್ ತುಂಬಾ ಕರಿ. ಅತ್ತೆ, ನಾವೇನು ಹೊಸದಾಗಿ ಮದುವೆ ಆಗಿರೋ ಜೋಡಿನ? ನನಗೊಬ್ಬ ಮಗ ಇದ್ದಾನೆ. ಅದನ್ನ ಎಲ್ರಿಗೂ ಸ್ವಲ್ಪ ಜೋರಾಗಿ ಹೇಳಪ್ಪ. ನಾನೇನು ಹೊಸ ಗಂಡಲ್ಲ, ಹಳೆ ಗಂಡ ಅಂತ ಹೇಳು. ಅವಾಗಾದ್ರೂ ನಿಮ್ಮತ್ತೆ ಮಾವನ್ಗೆ ಸ್ವಲ್ಪ ಅರ್ಥ ಆಗತ್ತೆ. ಹೆತ್ತೋಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ, ಇವಳಿಗಿಲ್ಲಿ ಹಾಲು ಹಣ್ಣಿನ ಬಗ್ಗೆ ಚಿಂತೆ.
ಈ ಕರ್ಮನ ನಾನು ಯಾರಿಗೆ ಹೋಗಿ ಹೇಳಿ? ಸರಿ, ಒಂದು ಪ್ರೆಸ್ ಮೀಟ್ ಮಾಡಿ ಇದನ್ನೆಲ್ಲ ಹೇಳ್ಬಿಡೋಣ. ಬಂದ್ಬಿಟ್ಯಾ? ನಾನು ಬಾಯಿ ತೆಗಿತಿದ್ದ ಹಾಗೆ ಎಲ್ಲಿದ್ರು ಬಂದ್ಬಿಡ್ತೀಯಲ್ಲ. ಯಾಕಕ್ಕ ಏನೇನೋ ಮಾತಾಡ್ತಾ ಇದ್ದೀರಾ? ಹೌದು ಹೌದು, ನಾನೇ ಏನೇನೋ ಮಾತಾಡ್ತಾ ಇದ್ದೀನಿ. ನಿನ್ ಗಂಡ ಮಾತ್ರ ಸರಿಯಾಗಿ ಮಾತಾಡ್ತಾರೆ. ಏನಮ್ಮ, ಭಾರತಿ ದೀಪ ಹಚ್ಚಿ ಸಂಪ್ರದಾಯ ಮಾಡಿದ್ದೆಲ್ಲ ಆಯ್ತಲ್ಲ, ಅದಾದ್ಮೇಲೆ ಯಾಕೆ ಇವ್ರ ಜೊತೆ ವಾದ ಮಾಡ್ತಾ ಇದೀಯ? ಏನಮ್ಮ ಭಾರತಿ, ನಾನ್ ಒಂದ್ ವಿಷಯ ಕೇಳ್ಬೇಕು ಅಂದ್ಕೊಂಡೆ, ಆದ್ರೆ ಇಲ್ಲಿ ಯಾರು ಮಾತಾಡೋದಕ್ಕೆ ಅವಕಾಶ ಕೊಡ್ತಿಲ್ವೇ? ನೀವು ಯಾವ ಪಂಗಡ? ಅಮ್ಮ ಏನಕ್ ಕೇಳ್ತಾರಂದ್ರೆ, ತಾಳಿನ ಒಬ್ಬೊಬ್ರು ಒಂದೊಂದ್ ರೀತಿ ಹಾಕ್ತಾರಲ್ವಾ, ಅದಕ್ಕೆ ಕೇಳಿದ್ದು. ನಿನ್ನ ಕತ್ತಲ್ ಹಾಕೊಂಡಿರೋದು ತಾಳಿನ ಅಥವಾ ಬರೀ ಚೈನ? ಅದು ತಾಳಿ ಚೈನ್ ಅಷ್ಟೇ. ಇವ್ರು ಮದ್ವೆ ಆಗ್ತಾನೆ ಬಂದಿದ್ದಾರೆ, ಯಾಕೆ ಇಲ್ದೇ ಇರೋದೆಲ್ಲ ಮಾತಾಡ್ತಾ ಇದೀರಾ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಮ್ಮ ಏನ್ ಕೇಳ್ತಾ ಇದಾರೆ ಅಂದ್ರೆ, ಮಾವನ್ಗೂ ಅವ್ರಿಗೂ ಹೇಗ್ ಮದ್ವೆ ಆಯ್ತು? ಹೋಮ ಮಾಡಿ ಮದ್ವೆ ಆದ್ರ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರ? ಅದು ಇಲ್ಲ ಅಂದ್ರೆ ಅದೇನ್ ಹೇಳ್ತಾರೆ? ಹಾ, ಲಿವಿಂಗ್ ರಿಲೇಶನ್ಶಿಪ್. ಅದ ಸೂಪರ್ ಮಾ, ಕರೆಕ್ಟ್ ಆಗಿ ಹೇಳಿದ್ರಿ. ತಾಯಿನಂತೆ ಮಗಳು ನುಲ್ನಂತೆ ಸೀರೆ ಅಂತ ಹೇಳಿದಾರಲ್ಲ, ಅವ್ರ ಕಾಲ್ಗೆ ಹೋಗಿ ಬೀಳ್ಬೇಕು ನಿಮ್ಮಂತವ್ರ ನೋಡೆ ಮಾಡಿರೋದು. ನೀನ್ ಸ್ವಲ್ಪ ಸುಮ್ನಿರ್ತೀಯ ಪ್ಲೀಸ್? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಆಮೇಲೆ ನಿನ್ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಈ ಮದ್ವೆಗೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ರ? ಇಷ್ಟು ಒಳ್ಳೆ ಹುಡುಗ ಸಿಕ್ಕಿರೋದಕ್ಕೆ ತುಂಬಾ ಸಂತೋಷ ಪಟ್ಟಿರ್ಬೇಕು. ಇಲ್ಲ, ಅಲ್ಲೂ ಇದೇ ಅವತಾರನ? ಸಾಕು, ನಿಲ್ಸಿ. ನನಗೂ ತರುಣ್ಗೂ ಮದ್ವೆನೇ ಆಗಿಲ್ಲ. ಮದ್ವೆನೆ ಆಗ್ದೆ ತರುಣ್ ಹೆಂಡತಿ ಅಂತ ಮಗುನ ಎತ್ಕೊಂಡ್ ಬಂದ್ಯಾ? ಹೌದು, ತರುಣ್ನ ಮದ್ವೆ ಮಾಡ್ಕೊಳ್ದೆ ತರುಣ್ ಜೊತೆ ಒಂದ್ ಮಗುನ ಬಾಡ್ಗೆಗ್ ತಗೊಂಡ್ ಬಂದಿದ್ದಾಳೆ. ಇದೇನ್ ಹೊಸ ಕತೆ ಹೇಳ್ತಿದಾರೆ? ಅದ್ಗೆ ಏನಕ್ಕ ನೀವು ಮನೆಗ್ ಬಂದ್ ಸೊಸೆ ಜೊತೆ ಏನಮ್ಮ ಹೇಗಿದೀಯ ಅಂತ ನಾ ಕೊಳ್ಳೆ ಮಾತಾಡೋದ್ ಬಿಟ್ಟು ನಿನ್ ಜಾತಿ ಏನು, ಎಲ್ ಮದ್ವೆ ಮಾಡ್ಕೊಂಡೆ, ಹೇಗ್ ಮಾಡ್ಕೊಂಡೆ ಅಂತ ಚೇಳ್ತರ ಕುಟುಕ್ತಿದ್ರೆ ಅವಳು ಕೋಪ ಬರಲ್ವಾ? ಅದಕ್ಕೆ ಭಾರತಿ ಕೋಪದಲ್ಲಿ ಮದ್ವೆ ಆಗಿಲ್ಲ ಅಂದಿದ್ದು. ನಾನು ಚೇಳ್ತರ ಕುಟುಕ್ತಾ ಇದ್ದೀನಾ? ನಮ್ಮಮ್ಮ ಏನು ತಪ್ಪಾದ ಅರ್ಥದಲ್ಲಿ ಕೇಳಿಲ್ಲ, ಒಳ್ಳೆ ರೀತಿಲೇ ಕೇಳಿದ್ದು. ಅದೇ ಅನ್ಕೊಂಡೆ, ಹೊಸದಾಗ್ ಬಂದಿರೋ ಸೊಸೆ ದಡ ಅಂತ ಬಾಂಬ್ ಹಾಕಿದ್ಲಲ್ಲ ಅಂತ ಅನ್ಕೋತಿದ್ದೆ. ಬೇಡದೆ ಇರೋ ಪ್ರಶ್ನೆಗಳು ಕೇಳಿದ್ರೆ ಇದೇ ತರ ಉತ್ತರ ಕೊಡ್ತಾರೆ ಎಲ್ರೂ. ಮನೆಗ್ ಬಂದ್ ಹೆಣ್ಣು ಕೂಡ್ಲೆ ಅದನ್ನೆಲ್ಲ ಹೋಗ್ ಮಾಡ್ಬೇಕಾ? ಇದೇ ನಿಮ್ ಪವರ? ಮಾತಿನ ಮೇಲೆ ಹಿಡ್ತಾ ಇರ್ಲಿ, ಸುಮ್ ಸುಮ್ನೆ ನನ್ ಜೊತೆ ಕಿತ್ತಾಡಕ್ ಬರ್ಬೇಡ. ಅದನ್ ನೀವ್ ಹೇಳ್ತಿದ್ದೀರಾ? ಮನೇಲಿರೋ ಎಲ್ಲರ ಜೊತೆ ನೀವೇ ಕಿತ್ತಾಡಕ್ ಬರೋದು? ಏನ್ ಕೋಮು, ಯಾವತ್ತೂ ಅವಸರ ಪಡಬಾರ್ದು. ಈಗ ಸದ್ಯಕ್ಕೆ ತಾಳ್ಮೆಯಿಂದ ಇರ್ಬೇಕು. ಈಗ ನೋಡು, ಅವರು ರೆಡಿಯಾಗಿದ್ದಾರೆ. ನಾವು ಒಳ್ಳೆ ಸಮಯ ನೋಡಿ ಭೇಟಿ ಆಡ್ಬೇಕು. ಈಗ ಸದ್ಯಕ್ಕೆ ಹೊರಟು ಬಿಡೋಣ. ಇದು ನನ್ನ ಬೇಡಿಕೆ. ಏನು ಕಿಂಡಲ, ಒಳಗ್ ಬಾ ನೋಡ್ಕೋತೀನಿ, ನಡಿಯೇ. ಇನ್ನೊಂದ್ ಸ್ವಲ್ಪ ಹೊತ್ತು ರೂಮ್ ಕಡೆ ತಲೆ ಹಾಕಕ್ಕೂ ಹೋಗ್ಬೇಡ. ಯಾಕೆ? ನೀನ್ ಸಿಕ್ಕೆ ಅನ್ಕೋ,
ಚಟ್ನಿನೇ ಹೋಗೋ, ಕಿಡ್ನಿ ಕಿತ್ತು ಸಾಂಬಾರ ಮಾಡ್ಬಿಡ್ತಾಳೆ. ಈಗ ಮಾತ್ರ ಇನ್ನೇನಾಗ್ತಿದೆ? ಏನೋ ಅದು ಶಬ್ದ? ಭಾರತಿ ಜೊತೆ ಮಾತಾಡ್ತಿದ್ರೆ ಕೋಮಲಾತ್ಗೆ ಮನೆಗೆ ಬಂದ ಹುಡುಗಿ ಹತ್ರ ಏನ್ರು? ಏನ್ ಭಾವ, ಮನೆಗೆ ಬಂದಿರೋ ಹುಡುಗಿ ಅಂತಿದ್ದೀರಾ? ಬಾಡಿಗೆಗಿರೋಕ ಬಂದಿದ್ದಾರೆ, ಬಾಳೋಕ್ ಬಂದಿದ್ದಾರೆ. ಅದಕ್ಕೇನಿವಾಗ? ಏನ್ ಭಾವ, ಅದಕ್ಕೇನೀಗ ಅಂತ ಕೇವಲವಾಗಿ ಕೇಳ್ತಿದ್ದೀರಿ. ನಿಮ್ ಮಾತು ಒಂಥರ ಇದೆಯಲ್ಲ, ನೀವು ಈ ರೀತಿ ನನ್ನ ಹತ್ರ ಮಾತಾಡಲ್ವಲ್ಲ. ಕ್ಷಮಿಸಿ ಮಾವ, ನಾವ್ ಈ ತರ ಮಾತಾಡೋದಕ್ಕೆ ನೀವೇ ಕಾರಣ. ಲೇ, ಸುದ್ದಿ ಬಳಸಿ ಮಾತಾಡದೆ ವಿಷಯಕ್ಕೆ ಬಂದ್ರು. ಅದೇನು ಅಂತಂದ್ರೆ, ಅಕ್ಕನಿಗೆ ಹುಷಾರಿಲ್ಲ ಅಂತ ಹೇಳಿ ತರುಣ್ಗೆ ನಾವೇ ಬರಕ್ ಹೇಳಿದ್ವಿ. ಅವನು ಕುಟುಂಬದ ಜೊತೆ ಬಂದ್ಬಿಟ್ಟ. ಬಂದಾದ್ಮೇಲೆ ನೀವು ಅವನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಹೇಗ್ ಬಾವ? ನಿಮ್ ಕೋಪ ಬೇಸರ ಎಲ್ಲದೂ ನ್ಯಾಯನೇ, ಅದು ಇಷ್ಟು ವರ್ಷಗಳಾದ್ಮೇಲೂ ಇರ್ಬೇಕಾ? ಇಲ್ಲಿರೋ ಎಲ್ರಿಗಿಂತ ಅವನೇ ನಿಮಗಿಷ್ಟ ತಾನೆ? ಅವನ್ನ ಕಷ್ಟಪಟ್ಟು ಓದಿಸಿದೀರ, ಒಳ್ಳೆ ರೀತಿ ಬೆಳೆಸಿದೀರ. ಈ ವಯಸ್ಸಲ್ಲಾಗೋ ಥರನೇ ಅವನು ಕೂಡ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. ಅಷ್ಟಕ್ಕೆ ನೀವು ಈಗ ಮನೆಗೆ ವಾಪಸ್ ಬಂದಿದ್ದಾನೆ, ನೀವು ಮಾತಾಡ್ಲಿ ಅಂತ ಆಸೆ ಪಡ್ತಿದ್ದಾನೆ. ಅದವನ್ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಅವನ್ ಮಾತಾಡೋಕ್ ಬಂದಾಗೆಲ್ಲ ನೀವು ಮುಖ ತಿರುಗಿಸ್ಕೊಂಡು ಹೋಗ್ತೀರಾ? ಇನ್ನೂ ಎಷ್ಟು ದಿನ ಅಂತ ಭಾವ? ಆತರದಲ್ಲಾಡೋ ಮಾತಿಗೆ ಹೆಚ್ಚಿನ ಬೆಲೆ ಇರಲ್ಲ ಅಂತ ನೀವೇ ಅಲ್ವಾ ಮಾವ ನಮಗೆ ಹೇಳ್ಕೊಟ್ಟಿದ್ದು? ಸರಿ ಬಾವ, ಇದನ್ನೆಲ್ಲ ಬಿಡಿ. ಆ ಹುಡುಗಿ ಭಾರತಿ, ಅವಳಿಗೆ ತಪ್ಪಿದೆ. ನಮ್ ಹುಡುಗ ಅವಳ ಹತ್ರ ಏನ್ ಹೇಳಿ ಪ್ರೀತಿಸಿದಾನೋ ಮದ್ವೆ ಮಾಡ್ಕೊಂಡಿದ್ದಾನೋ ಭಾವ, ಅವಳು ಹಣ ಒಡವೆ ಜೊತೆ ಬಂದಿದ್ದಾಳೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮನೆ ವಾರಸ್ದಾರನ್ ಜೊತೆ ಬಂದಿದ್ದಾಳೆ. ನೀವ್ ಆ ಮಗು ಮುಖನೂ ನೋಡಲ್ಲ ಅಂತಿರೋದು ಯಾಕೋ ಸರಿ ಅನ್ಸ್ತಿಲ್ಲ ಭಾವ. ಆ ಮನೆಗೆ ಹೋಗ್ಬೇಕು, ಅಲ್ಲಿರೋರೆಲ್ಲ ನಮ್ಮನ್ನ ಇಷ್ಟಪಡಬೇಕು ಅಂತ ಆ ಹುಡುಗಿ ಅನ್ಕೊಂಡಿರ್ತಾಳಲ್ವಾ ಮಾವ? ಎಷ್ಟೋ ಕನ್ಸುಗಳು ಕಟ್ಕೊಂಡಿರೋ ಹುಡುಗಿಗೆ ನಾವ್ ಈ ರೀತಿ ಮಾಡ್ಬೋದ ಮಾವ? ಭಾವ, ನೀವ್ ಅವನ್ನ ಅಪ್ಕೊಂಡು ಮುದ್ದಾಡೋದೇನ್ ಬೇಡ. ಬಾರೋ, ಚೆನ್ನಾಗಿದೀಯಾ ಅಂತ ಎರಡು ಮಾತಾಡಿದ್ರೆ ಸಾಕು. ನಿಮ್ ಮುಂದೆ ಈ ರೀತಿ ಮಾತಾಡಿದ್ದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಿ ಮಾವ. ಬಾ ಮಾವ, ಮನ್ಸು ಬದಲಾಯಿಸ್ತಾರ? ಹಳೆ ಮರ ಕಲ್ಲೋಡದ್ಮೇಲೆ ಹಣ್ಣು ಬೀಳ್ಲೇಬೇಕು, ಮನ್ಸು ಬದಲಾಯಿಸ್ಕೋತಾರ ನೋಡ್ತಿರು. ಅರವಿಂದ ಮಾವ, ಸೀರೆ ಅವನಿಗೆ ಫೋನ್ ಮಾಡಿ ಬರಕ್ ಹೇಳೋ. ಸರಿ ಮಾವ. ಹೇಳದೆ ತಾನೇ ಬದಲಾಗ್ತಾರೆ ಅಂತ. ಕರೆಕ್ಟ್ ಕಣ. ಅಮ್ಮ ಭಾರತಿ, ನಿನ್ ಜೊತೆ ಸಂಬಂಧನೇ ಇಲ್ದಂಗ್ ಬಾಯ್ ಬಡ್ಕೊಂಡ್ಲಲ್ಲ, ಆ ಬಾಯ್ ಬಡ್ಕಿ ಅದೇ ಕೋಮಲ. ಅವಳ ಗಂಡನಮ್ಮ ನಾನು. ಗೊತ್ತು, ಆ ಸ್ಪೀಕರಿನ ಆಪರೇಟರ್ ನಾನೇ. ಆದ್ರೆ ಆ ಸ್ವಿಚ್ ಕಂಟ್ರೋಲ್ ನನ್ನ ಹತ್ರ ಇಲ್ಲ ಅಮ್ಮ. ಅವಳು ನಿನ್ ಮನ್ಸಿಗೆ ನೋವಾಗೋ ತರ ಏನಾದ್ರೂ ಮಾತಾಡಿದ್ರೆ ಏನೋ, ಮಾತಾಡೇ ಮಾತಾಡ್ತಾಳೆ. ಅದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಮ್ಮ. ಅಯ್ಯೋ, ಏನ್ ನೀವು ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ನಾನೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ನೀವು ಅವ್ರನ್ನ ಏನು ಕೇಳೋದಿಲ್ಲ. ಅಯ್ಯೋ, ನೀನ್ ಚೆನ್ನಾಗಿ ಕೇಳದಮ್ಮ. ಅವಳ ಎದುರಿಗೆ ಬರೀ ಎರಡು ವಿಷಯಕ್ಕೆ ಮಾತ್ರ ನಾನು ಧೈರ್ಯವಾಗಿ ಬಾಯಿ ತೆಗಿತೀನಮ್ಮ. ಒಂದು ಊಟ ಮಾಡೋದಕ್ಕೆ, ಇನ್ನೊಂದು ಗೊರಕೆ ಹೊಡೆಯಕ್ಕೆ. ನೋಡ್ದಮ್ಮ, ಸ್ಪೀಕರ್ ಎಷ್ಟು ಜೋರಾಗಿ ಬಡ್ಕೋತಾ ಇದೆ, ನಾನ್ ಬರ್ತೀನಮ್ಮ. ಬನ್ನಿ. Thank you.
ಒಂಥರ ಇದೆಯಾ? ಆ ಥರ ಎಲ್ಲ ಏನಿಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಕೋಮಲಾ ಅಕ್ಕ ನಿನ್ನ ಹತ್ರ ಮಾತ್ರ ಅಲ್ಲ, ನಮ್ಮ ಜೊತೆನೂ ಹಾಗೆ ಮಾತಾಡೋದು ನಮಗದು ಅಭ್ಯಾಸ ಆಗೋಗಿದೆ. ಭಾರತಿ, ಕೂಡು ಕುಟುಂಬ ಅಂದರೆ ಹೀಗೆ ಇರುತ್ತೆ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ನಾವೇ ಅರ್ಥ ಮಾಡ್ಕೋಬೇಕು, ಎಲ್ಲರ ಆಸೆಯೂ ಪೂರೈಸ್ತಾ ಹೋದ್ರೆ ಕುಟುಂಬದಲ್ಲಿ ನೆಮ್ಮದಿನೇ ಇರಲ್ಲ. ಹೌದು, ಮಗು ಯಾರ ಹತ್ರ ಇದೆ? ಕೆಲಸ ಮಾಡೋ ಅಕ್ಕ ಜೊತೆ ಇದ್ದಾನೆ. ನಾನು ನಿಮ್ಮ ಕುಟುಂಬದ ಬಗ್ಗೆ ಕೇಳಬೇಕು ಅಂತಾನೆ ಇದ್ದೆ, ಅಷ್ಟರಲ್ಲಿ ಕೋಮಲಾ ಅಕ್ಕ ಎಲ್ಲ ಹಾಳು ಮಾಡಿಬಿಟ್ರು. ಪರವಾಗಿಲ್ಲ, ನಿನಗೆ ಯಾವಾಗ ಹೇಳಬೇಕು ಅನ್ಸತ್ತೋ ಆವಾಗ ನನ್ನ ಹತ್ರ ಹೇಳು, ಸರಿನಾ? ತರುಣಿಲ್ಲಿ. ಅಯ್ಯೋ ಪಾಪಿ, ಗಂಡನ್ನ ಹೀಗೆ ಹೆಸರಿಡ್ದು ಕರೀತಾರ? ಸಿಟಿನಲ್ಲಿ ನೀನ್ ಹೇಗಾದ್ರೂ ಕರಿ, ಆದ್ರೆ ಇಲ್ಲಿ ಬನ್ನಿ ಹೋಗಿ ಅಂತಾನೆ ಕರಿಬೇಕು, ಸರಿನಾ? ನಾನ್ ಬರ್ಲಾ? ಏನೂ ಇಲ್ಲ, ಹಾಗೆ ಸುಮ್ಮನೆ. ಸುಳ್ಳು ಹೇಳ್ಬೇಡ ಭಾನುಮತಿ, ನನಗಿಂತ ಇವಳೇನಷ್ಟು ಚೆನ್ನಾಗಿದ್ದಾಳೆ, ಇವಳು ಯಾಕೆ ಮದುವೆ ಆದ್ರು ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಸರಿ, ನಿನ್ನ ಬಿಟ್ಟು ನಿಮ್ ಮಾವ ಬೇರೆ ಹುಡುಗಿನ ಮದುವೆ ಆದ್ರಲ್ಲ, ನಿನಗೆ ಕೋಪ ಬರ್ತಿಲ್ವಾ? ಏನಕ್ಕೆ ಬರಲ್ಲ, ಕೋಪನೂ ಬಂತು ಅಳುನೂ ಬಂತು. ನಾನು ಹೆಣ್ಣೆ ತಾನೆ, ಚಿಕ್ಕ ಮಕ್ಕಳು ಹುಂಡಿಯಲ್ಲಿ ಒಂದೊಂದೇ ರೂಪಾಯಿ ಸೇರಿಸಿಡೋ ಥರ ಚಿಕ್ಕ ಚಿಕ್ಕದಾಗಿ ನನ್ನ ತರುಣ್ ಮಾವನ ನೆನಪುಗಳನ್ನ, ಪ್ರೀತಿನ ಹೃದಯದಲ್ಲೇ ಬಚ್ಚಿಟ್ಕೊಂಡಿದ್ದೆ. ದಿಢೀರಂತ ಕೂಡಿಟ್ಕೊಂಡಿರೋ ಕಾಸೆಲ್ಲ ಉಪಯೋಗಕ್ಕೆ ಬರಲ್ಲ ಅಂದರೆ ಆ ಮಗು ಮನಸ್ಸಲ್ಲಿ ಏನಾಗಬೇಡ. ಅದೇ ಪರಿಸ್ಥಿತಿನಲ್ಲಿ ನಾನಿದ್ದೆ. ಸರಿ, ಪ್ರಯೋಜನಕ್ಕೆ ಬರದೇ ಇರೋ ಕಾಸೆಲ್ಲ ಕೂಡಿಟ್ಟು ಏನು ಉಪಯೋಗ ಅಂತ ಎಲ್ಲದನ್ನೂ ತೆಗೆದು ಬಿಸಾಕಿ ಸ್ವಲ್ಪ ಸ್ವಲ್ಪನೇ ನಾರ್ಮಲ್ ಆಗ್ತಾ ಇದ್ದೀನಿ. ನಾನೇನಾದ್ರೂ ನಿಜವಾಗ್ಲೂ ರಾಗಿಣಿ ಆಗಿದ್ರೆ ನಿನ್ ಒಳ್ಳೆತನಕ್ಕೆ ತಗೋ ನಿನ್ ತರುಣ್ ಮಾಮ ಅಂತ ನಿನ್ ಕೈಯಲ್ಲಿ ಒಪ್ಪಿಸ್ಬಿಟ್ಟೆ ಹೋಗ್ತಿದ್ದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಆ, ಓ ಸಾರಿ, ನಾನ್ ನಿಮ್ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದಿತ್ತಲ್ಲ. ಹಾಗೆಲ್ಲ ಏನೂ ಇಲ್ಲ, ನೀನ್ ಏನ್ ಬೇಕಾದ್ರೂ ಮಾತಾಡ್ಬೋದು. ನಿನಗ್ ನಾನ್ ಬೈಬೇಕು ಅನ್ಸುತ್ತಾ? ಬೈದ್ಬಿಡು. ಬೈಯೋದ ನಿಮ್ಮನ್ನ? ಅಯ್ಯಯ್ಯೋ, ದೇವತೆ ತರ ಇದ್ದೀರಾ, ನಿಮ್ಮನ್ ಬೈಯೋದಕ್ಕೆ ಯಾರಿಂದ ಸಾಧ್ಯ ಆಗುತ್ತೆ? ನನಗಿದ್ದಿದ್ದ ಅಲ್ಪ ಸ್ವಲ್ಪ ಬೇಜಾರು ಕೂಡ ಹೊರಟೋಯ್ತು. ಇವತ್ತು ಪೂರ್ತಿ ನನ್ ಜೊತೆನೆ ಇರ್ಬೇಕು. ನಿನ್ ಒಳ್ಳೆ ಗುಣಕ್ಕೆ ನಿನಗ್ ಒಳ್ಳೆ ಜೀವನ ಸಿಗುತ್ತೆ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಇವತ್ತಿನ ಅಡುಗೆ ನಾವೇ ನೋಡ್ಕೋಬೇಕು. ಸರಿ. ಏನಪ್ಪಾ ನಿನ್ನೆ ಪೇಪರ್ ಓದ್ತಿದ್ಯಾ? ಇವತ್ತಿನ ಪೇಪರ್ನ ಓದಿ ನಾನೇನಪ್ಪಾ ಮಾಡ್ಲಿ? ಭಾನುಮತಿ ಸಿಲಿಂಡರ್ಗೆ ಫೋನ್ ಮಾಡಕ್ ಹೇಳಿದಾಳೆ, ಫೋನ್ ಮಾಡು. ಸಿಲಿಂಡರ್ ಯಾವ ಫೋನ್ ನಂಬರ್ ಅಪ್ಪ? ಅಯ್ಯೋ ನನ್ನ ಬುದ್ಧಿವಂತ ಮಗನೇ, ಸಿಲಿಂಡರ್ ಹಾಕೋನಿಗೆ ಫೋನ್ ಮಾಡೋ. ಸರಿ, ನಂಬರ್ ಹೇಳು. ಒಂದು ಎರಡು ಮೂರು ನಾಲ್ಕು. ಸಿಲಿಂಡರ್ ಹಾಕೋನ್ ನಂಬರ್ ಹೇಳಪ್ಪ. ಏಯ್, ನನಗೇನೋ ಗೊತ್ತು, ಭಾನುಮತಿಗೆ ತಾನೇ ಗೊತ್ತಿರೋದು. ಅದೇ ತಾನೆ, ನಿನ್ಗೆ ಚೆನ್ನಾಗಿ ತಿನ್ನಕ್ ಗೊತ್ತು, ಅಮ್ಮನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳಕ್ ಗೊತ್ತು. ಏನದು? ಅದು ಏನು ಇಲ್ಲ. ನೀನ್ ಏನು ಇಲ್ಲ ಅನ್ನೋದ್ರಲ್ಲೇ ಗೊತ್ತಾಗ್ತಾ ಇದೆ, ಅದ್ರಲ್ಲಿ ಏನೋ ಇದೆ ಅಂತ. ಕೊಡ ಇಲ್ಲಿ, ಕೊಡ ಇಲ್ಲಿ, ಕೊಡ ಇಲ್ಲಿ. ಏನೋ ಇದು, ಚಕ್ಲಿ ಕಡ್ಲೆ ಮಿಠಾಯಿ ಯಾರಿಗೋ? ಅದು ಅದು ಮಕ್ಕಳಿಗೆ. ಯಾರು? ನೀನು? ಮಕ್ಕಳಿಗೆ ಕಡ್ಲೆ ಮಿಠಾಯಿ ತರೋದು? ಹೌದಪ್ಪ. ಏಯ್, ಸಣ್ಣ ಮಕ್ಕಳ ಕೈಲಿ ಬರ್ಫಿ ಇದ್ರೇನೆ ಕಿತ್ಕೊಂಡು ಹೋಗೋ ನನ್ನ ಮಗ. ನೀನು ನೀನು ಹೋಗಿ ಮಕ್ಕಳಿಗೆ ತಂದು ಕೊಡ್ತೀಯಾ? ಲೇಯ್, ಮರ್ಯಾದಿಂದ ಹೇಳೋ ಯಾರಿಗೋ ಇದು, ಇಲ್ಲಾಂದ್ರೆ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡ್ತೀನಿ. ಅಪ್ಪ ಸುಮ್ಮನೆ ಇರಪ್ಪ, ಯಾವಾಗ ನೋಡಿದ್ರು ಸ್ಕೂಲ್ ಮಕ್ಕಳ ತರ ಅಮ್ಮನ ಹತ್ರ ಹೇಳ್ತೀನಿ ಅಪ್ಪನ ಹತ್ರ ಹೇಳ್ತೀನಿ ಅಂತ. ಇವಾಗೇನು ಇದು ಯಾರಿಗೆ ಅಂತ ಗೊತ್ತಾಗ್ಬೇಕು. ಅದು ಹಿಂದುಮತಿಗೆ. ಹಿಂದುಮತಿಗ? ಹೌದಪ್ಪ, ಅವಳಿಗೆ ಈ ಕಡಲೆ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವಳಿಗೋಸ್ಕರ ಖರ್ಚು ಮಾಡ್ತಂದಿದ್ದೀನಿ. ಖರ್ಚು ಮಾಡಿದ್ಯಾ?
ಈ ಕಡಲೆ ಮಿಠಾಯಿ ಚಕ್ಲಿ ಇದಕ್ಕೆಲ್ಲ ಒಂದು 3 ಲಕ್ಷ ಖರ್ಚು ಮಾಡಿದ್ಯಾ? ಲೇ, ಈಗಿನ ಕಾಲದ ಹುಡುಗರೆಲ್ಲ ಹೆಣ್ಮಕ್ಳಿಗೆ ಪಿಜ್ಜಾ ಬರ್ಗರ್ ಐಸ್ ಕ್ರೀಮ್ ಅಂತ ಕೊಡಿಸಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದಾರೆ. ನೀನ್ ನೋಡಿದ್ರೆ ಕಡಲೆ ಮಿಠಾಯಿ ಕೊಡಿಸಿದ್ರೆ ಪ್ರೀತಿ ಸಿಗುತ್ತೆ ಅಂತ ಸುತ್ತ ಇದ್ಯಾ? ದಡ್ಡನ್ ಮಗ ಕಣ ನೀನು. ಅಪ್ಪ, ನಾನು ನಿನ್ ಮಗ ಅಪ್ಪ. ಅದೇ ಕಣ, ನಾನು ಹೇಳ್ತಾ ಇರೋದು ದಡ್ಡನ್ ಮಗನೇ. ಅಪ್ಪ, ಇದಿಂದು ಮಂದಿಗಪ್ಪ. ಕಡಲೆ ಮಿಠಾಯಿ ಎಲ್ಲ ಕೊಡಿಸಿದ್ರೆ ಪ್ರೀತಿ ಬರಲ್ಲ ಕಣೋ, ಗ್ಯಾಸ್ ಬರುತ್ತೆ. ಗೊತ್ತಿಲ್ಲದೆ ಒಂದ್ ಕೇಳ್ತೀನಿ, ಒಂದೇ ಮನೆಯಲ್ಲಿ ಅಪ್ಪನೂ ಮನೆ ಅಳಿಯ ಮಗನೂ ಮನೆ ಅಳಿಯ ಆದ್ರೆ ಚೆನ್ನಾಗಿರುತ್ತೇನಾ? ಅಸೈವಾಗಿ ಇರುತ್ತಪ್ಪ. ಕರೆಕ್ಟ್. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಹಿಂದೂ ಮತಿನ ಬಿಟ್ಟಾಕು. ಹೊರಗಡೆ ಯಾರಾದ್ರೂ ನಾಳೆ ಮತಿನೋ ನಾಡದ ಮತಿನೋ ಅಷ್ಟೇ ಯಾಕೆ, ಮುಂದಿನ ವಾರ ಮತಿ ಆದ್ರೂ ಪರವಾಗಿಲ್ಲ, ಲವ್ ಮಾಡು. ನಾನ್ ನಿಮ್ಮ ಅಮ್ಮನಿಗೆ ಹೇಳಿ ಇಬ್ಬರಿಗೂ ಮದುವೆ ಮಾಡಿಸ್ಬಿಡ್ತೀನಿ. ನೀನ್ ಹೇಳೋದು ಸರಿನೇಪ್ಪ, ಒಂದೇ ಮನೇಲಿ ಅಪ್ಪ ಮಗ ಮನೆಯಾಳಿ ಆಗಿದ್ರೆ ಅಸಹ್ಯವಾಗಿರುತ್ತಪ್ಪ. ಅದಕ್ಕೆ ನೀನೊಂದ್ ಕೆಲಸ ಮಾಡು, ಅಮ್ಮನ್ನು ತಂಗಿನೂ ಕರ್ಕೊಂಡು ಮನೆ ಬಿಟ್ಟು ಹೋಗ್ಬಿಡು. ನಾನು ಇಂದು ಮತ್ತಿನ ಕಟ್ಕೊಂಡು ಇಲ್ಲೇ ಮನೆಯಾಳಿ ಆಗಿರ್ತೀನಿ. ಅಯ್ಯೋ ಪಾಪಿ, ಲೂಸ್ ನನ್ನ ಮಗನೇ, ಆ ಕಡೆ ಕಡೆ ಅಂತ ಸುತ್ತಾಡಿ ನನ್ ಬುಡಕ್ಕೆ ಬಂದ್ಬಿಟ್ಟ. ಹೋಗ ಹೋಗ ಅಪ್ಪ, ಕಡಲೆ ಮಿಠಾಯಿ ಅಂದ್ರೆ ಹೋಗ್ತಾ ಇರು. ಬ್ಲಡಿ ಈಡಿಯಟ್. ಹಲೋ, ಹೇಳೋಣ. ಹೌದು, ತರುಣ್ ಹೆಂಡತಿ ಮಗು ಜೊತೆಗೆ ಬಂದಿದ್ದಾನೆ. ಸೂಪರ್. ಹೌದು, ನಿಜವಾಗ್ಲು ಲಕ್ಷ್ಮಿ ಕಳೆ ಇರೋ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ. ಕೋಮು ಮಹಾಲಕ್ಷ್ಮಿ, ಅದು ತರುಣ್ ಹೆಂಡತಿ. ಸುಮ್ನೆ ಈಗಾಗ್ಲೇ ಈ ಮನೇಲಿ ಲಕ್ಷ್ಮಿಯಾಗಿ ನೀನಿರುವಾಗ ಇನ್ನೊಂದು ಲಕ್ಷ್ಮಿ ಯಾಕೆ? ಒಂದು ಮನೇಲಿ ಎಷ್ಟು ಲಕ್ಷ್ಮಿ ಅಂತ ಇರೋ ಸಾಧ್ಯ ಹೇಳು? ಆದ್ರೆ ಒಂದು ಸೋಮು. ಕೋಮು, ಇನ್ಮೇಲೆ ನೀನು ಹುಷಾರಾಗಿ ತಾಳ್ಮೆಯಿಂದ ನಡ್ಕೋಬೇಕು. ನಾನ್ ಯಾಕೆ ತಾಳ್ಮೆಯಿಂದ ಇರ್ಬೇಕು? ಇಲ್ಲಮ್ಮ, ಬಂದಿದ್ದಾಳಲ್ಲ ಭಾರತಿ, ಅವಳಿ ಮನೆಗೆ ಸೊಸೆ ಅನ್ನೋ ಅಧಿಕಾರದಿಂದ ಬಂದಿದ್ದಾಳೆ. ಅದಕ್ಕೆ ಇನ್ಮೇಲೆ ಎಲ್ಲಾನು ಅವಳ ಕಂಟ್ರೋಲ್ ಹೋಗೋ ಸಾಧ್ಯತೆಗಳಿದೆ. ಅದಕ್ಕೆ ನೀನ್ ಸ್ವಲ್ಪ ಕಂಟ್ರೋಲ್ ಆಗಿರ್ಬೇಕು. ಇದ್ರೆ ಒಳ್ಳೇದು. ಅವಳ ಮುಂದೆ ಹೋಗಿ ಕೈ ಚಾಚಿ ನಿಂತ್ಕೋ ಅಂತೀರಾ? ನನ್ ಮಗಳ ಕತ್ತಲ್ಲಿ ಇರ್ಬೇಕಾದ ತಾಳಿ ಅವಳ ಕತ್ತಲ್ಲಿದೆ. ಅದನ್ನ ನೆನೆಸ್ಕೊಂಡ್ರೆ ನನ್ನ ಹೊಟ್ಟೆ ಉರ್ದೋಗುತ್ತೆ. ಆ ಭಾರತಿನ ನೋಡಿದ್ರೆ ನನ್ ಮೈಯೆಲ್ಲ ಉರ್ದಂಗಾಗುತ್ತೆ. ತರುಣ್ ಬೇಕಾದ್ರೆ ಅವಳನ್ನ ಹೆಂಡತಿ ಅಂತ ಒಪ್ಕೋಬಹುದು, ಆದ್ರೆ ನಮ್ಮಣ್ಣ ಸೊಸೆ ಆಗಿ ಒಂದಿನ ಒಪ್ಕೊಳ್ಳಲ್ಲ, ಒಪ್ಕೊಳ್ಳಕ್ ಬಿಡೋದು ಇಲ್ಲ. ಸೋಮು, ಕೋಮು, ನಿಮ್ಮಣ್ಣ ಅವಳನ್ನ ಈ ಮನೆ ಸೊಸೆಯಾಗಿ ಸ್ವೀಕರಿಸ್ತಾರೋ ಇಲ್ವೋ, ಆದ್ರೆ ಕಾನೂನು ಅವಳನ್ನ ತರುಣ್ ಹೆಂಡತಿ ಅಂತ ಹೇಳುತ್ತೆ. ಅವಳು ಕತ್ತಲಿರೋ ತಾಳಿ ನೋಡಿ ಸಮಾಜ ಕೂಡ ಇವಳು ತರುಣ್ ಹೆಂಡತಿ ಅಂತ ಒಪ್ಕೊಳ್ಳುತ್ತೆ. ಭಾರತಿ ಮನೆಗೆ ಹೆಂಡತಿ ಸೊಸೆ ಅನ್ನೋ ಅಥಾರಿಟಿಯಿಂದ ಬಂದಿದ್ದಾಳೆ. ಕೋಮು, ಒಂದು ಮನೇಲಿ ನಾನೇ ಅಸಾಧಾರಣ ಅಂತ ಇರೋಳಿಗಿಂತ ನಾನೇ ಅಥಾರಿಟಿ ಅಂತ ಬರೋಳಿಗೆ ಬೆಲೆ ಜಾಸ್ತಿ. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಅವಳಗ್ ತಲೆ ಬಾಗು ಅಂತೀರಾ? ಯಾವತ್ತೂ ಆಗಲ್ಲ. ನನಗೆ ತಲೆ ಎತ್ತಿ ಅಭ್ಯಾಸ, ತಲೆ ತಗ್ಸಿ ಅಲ್ಲ. ಏನಿಲ್ಲಮ್ಮ, ಏನಿಲ್ಲ, ಏನಿಲ್ಲ. ಮಾವ, ತೆಂಗಿನ ತೋಟದ ಹಣನೆಲ್ಲ ಅಕೌಂಟ್ಗೆ ಹಾಕಿದ್ದೀನಿ, ಅದ್ರ ಲೆಕ್ಕ ಎಲ್ಲ ಇದ್ರಲ್ಲೇ ಬರ್ತಿದ್ದೀನಿ. ಸರಿ, ಎಲ್ಲ ಸರಿಯಾಗಿದೆ ಮಾವ. ಮಾವ, ಆಯಿಲ್ ಇಂಜನ್ ಹಳೇದಾಗಿದೆ, ಚೇಂಜ್ ಮಾಡ್ಬೇಕು. ಅದನ್ನೆಲ್ಲ ನೀನೇ ನೋಡ್ಕೋಪ್ಪ, ನಿಮ್ ಹತ್ರ ಒಂದ್ ಮಾತು ಹೇಳೋಣ ಅಂತ ಹೇಳಿದೆ. ಅಣ್ಣ, ಲೆಕ್ಕಾಚಾರ ಎಲ್ಲ ಸರಿಯಾಗಿದ್ಯಾ? ಅದೆಲ್ಲ ಸರಿಯಾಗೇ ಇದೆ. ಯಾವ್ದಕ್ಕೂ ಒಂದಲ್ಲ ಅಂತ ಮೂರ್ ಸಲ ನೋಡ್ಕೊಳ್ಳಿ. ಅಯ್ಯ, ಊರವರು ಮತ್ತೆ ಗುರುಗಳು ನಿಮ್ನ ನೋಡಕ್ ಬಂದಿದ್ದಾರೆ. ಅಯ್ಯ, ಬರಕ್ ಹೇಳಿ ಅವ್ರನ್ನ. ಸರಿ ಅಯ್ಯ. ಶಿವರಾಜ ಅಣ್ಣ, ಮೋಟರ್ನ ಒಂದ್ಸರಿ ಸರ್ವಿಸ್ ಮಾಡಿಸ್ ನೋಡು, ಇಲ್ಲ ಅಂದ್ರೆ ಹೊಸ ತರ್ಸೋಣ. ಸರಿ ಅಣ್ಣ. ನಮಸ್ಕಾರ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ತಗೊಳ್ಳಿಮ್ಮ ಪ್ರಸಾದ, ಕೂತ್ಕೊಳ್ಳಿ. ಸರಿ ಸ್ವಾಮಿ, ಇರಿ ಬಾಬಾ. ನಮ್ ಕುಟುಂಬಕ್ಕೋಸ್ಕರ ಪೂಜೆ ಮಾಡಿದ್ದೀನಿ, ಹಾಗೆ ಪ್ರಸಾದ ಕೊಟ್ಟು ಅಮ್ಮವ್ರ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ಕೊಂಡು ಹೋಗಿ ಬಂದೆ. ಅಮ್ಮವ್ರು ಚೆನ್ನಾಗಿದ್ದಾರೆ ತಾನೇ? ಹಾಗೆ ಇದ್ದಾರೆ, ನೋಡೋಣ. ಏನು ಚಿಂತೆ ಮಾಡಬೇಡಿ, ನೀವು ನಂಬಿರೋ ನಟರಾಜ ಯಾವತ್ತೂ ನಮ್ದವ್ರನ್ನ ಕೈ ಬಿಡಲ್ಲ. ಧೈರ್ಯವಾಗಿರಿ, ಅಮ್ಮವ್ರು ಆದಷ್ಟು ಬೇಗ ಹುಷಾರಾಗ್ತಾರೆ. ತರುಣ್ ಅವ್ರು ಬಂದಿದ್ದಾರೆ ಅಂತ ಕೇಳ್ಪಟ್ವಿ, ಅದಕ್ಕೆ. ಏನಮ್ಮ, ತರುಣ್ ಭಾರತೀಯನ ಕರ್ಕೊಬಾ ಇಲ್ಲಿ. ಸರಿ ಆಯ್ತು. ಬೇಸಾಯ ಎಲ್ಲ ಹೇಗ್ ನಡೀತಿದೆ? ಏನು ಅಂತ ಹೇಳಿ ಸ್ವಾಮಿ, ಸರಿಯಾದ ಟೈಮಿಗೆ ಮಳೆ ಆಗದೆ ಎಲ್ಲ ಹಾಳಾಗ್ತಾ ಇದೆ.
ಯಾವ್ದಾದ್ರೂ ಪೂಜೆ ಗೀಜೆ ಮಾಡಿನೇ ಅದನ್ನು ಉಳಿಸ್ಕೋಬೇಕಾಗಿದೆ. ನಮಸ್ಕಾರಪ್ಪ, ಇವರೇ ನಮ್ಮ ತರುಣವ್ರ ಹೆಂಡತಿನ? ಕುಟುಂಬಕ್ಕೆ ಒಬ್ಬನೇ ಗಂಡ ಮಗ. ಏನಮ್ಮ, ಮಗು ಹುಟ್ಟಿದ್ಮೇಲೆ ಮಗು ಜೊತೆಲೆ ನಮ್ಮೂರ್ಗೆ ಬರ್ಬೇಕು ಅಂತ ಅನ್ಕೊಂಡಿದ್ರಾ? ದೊಡ್ಡ ಮನೆ ಸೊಸೆ ಆಗೋ ಲಕ್ಷಣಗಳೆಲ್ಲ ಮುಖದಲ್ಲಿ ತುಂಬಿ ತುಳುಕ್ತಿದೆ. ಆದ್ರೆ ಒಂದು ಮುಖ್ಯವಾದ ವಿಷಯ, ಇವರಿಬ್ಬರ ಮದುವೆ ಎಲ್ ನಡೀತೋ ಹೇಗ್ ನಡೀತೋ ನಮಗೆ ಗೊತ್ತಿಲ್ಲ. ಇವರಿಬ್ಬರ ಮದುವೆನ ಮತ್ತೆ ಚಿದಂಬರ ನಟರಾಜ ಸನ್ನಿಧಿಯಲ್ಲಿ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಬರೋ ಬುಧವಾರ ಒಳ್ಳೆ ದಿನ. ಆ ದಿನ ನಮ್ಮ ತರುಣ್ಗೂ ಈ ಹುಡುಗಿಗೂ ನಟರಾಜನ ಸನ್ನಿಧಿಯಲ್ಲಿ ನಮ್ಮ ಆಚಾರ ವಿಚಾರಗಳ ಪ್ರಕಾರ ಮರುವಿವಾಹ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾರಿ ಭಾರತಿ, ಗುರುಗಳು ಹಾಗೆ ಹೇಳ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪರವಾಗಿಲ್ಲ, ಯಾವ ವಿಷಯ ತಾನೇ ತರುಣ್ ನಾವ್ ಅನ್ಕೊಂಡಿರೋ ತರ ನಡೀತಾ ಇದೆ. ಪ್ರತಿಯೊಂದು ನಮಗ್ ವಿರುದ್ಧವಾಗಿ ನಡೀತಾ ಇದೆ. ರೈಲ್ವೆ ಸ್ಟೇಷನ್ ಅಲ್ಲಿ ಕಳ್ಳ ನನ್ನ ಚೈನ್ ಕಿತ್ಕೊಂಡು ಓಡಿದ್ದು, ಅವನ್ನ ಹಿಡಿಯೋಕೆ ನೀವು ಮಗುನ ನನ್ನ ಕೈಯಲ್ಲಿ ಕೊಟ್ಟು ಓಡಿದ್ದು, ನಾನು ಟ್ರೈನ್ ಮಿಸ್ ಮಾಡ್ಕೊಂಡಿದ್ದು, ರೈಲ್ವೆ ಸ್ಟೇಷನ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದ ನಿಮ್ಮ ಮಾವಂದಿರಿಬ್ರು ನನ್ನ ನಿಮ್ ಹೆಂಡತಿ ಅಂತ ತಿಳ್ಕೊಂಡು ಮಾತಾಡಿದ್ದು, ಅದನ್ನ ನಾನ್ ಇಲ್ಲ ಅಂತ ಹೇಳೋ ಅಷ್ಟರಲ್ಲಿ ನಿಮ್ ಮಾವಂದಿರಿಬ್ರು ತರುಣ್ ಹೆಂಡತಿ ಮಗು ಜೊತೆ ಬಂದಿದ್ದಾನೆ ಅಂತ ಮನೇಲಿರೋರ್ಗೆ ಫೋನ್ ಮಾಡಿ ಹೇಳಿದ್ದು, ಇದೆಲ್ಲ ನಾವ್ ಅನ್ಕೊಂಡಂಗ ನಡೀತು. ನಾನು ಅವಾಗ್ಲೇ ಅವ್ರ ಹತ್ರ ನಿಜ ಹೇಳಿ ನಾನು ಈ ಮನೆ ಸೊಸೆ ಅಲ್ಲ ಅಂತ ಹೇಳ್ಬಿಡ್ತಿದ್ದೆ, ಹೇಳಿರ್ಬೇಕಾಗಿತ್ತು. ಆದ್ರೆ ಪರಿಸ್ಥಿತಿ, ನಿಮ್ ತಾಯಿಗೆ ಹುಷಾರಿಲ್ಲ, ಕೈಯಲ್ಲಿ ಮಗು, ಮದ್ವೆ ಆಗಿದ ಹೆಂಡತಿ ಇಲ್ಲದೆ ನೀವು ಮನೆಗೋದ್ರೆ ನಿಮ್ಮನ್ನ ಅವ್ರು ಹೇಗ್ ನೋಡ್ತಾರೆ ಅನ್ನೋ ನಿಮ್ ಪರಿಸ್ಥಿತಿ ಇದೆಲ್ಲ ಸೇರಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀನಿ. ಆದ್ರೆ ಅದು ತಪ್ಪು ಅಂತ ನನಗೆ ಗೊತ್ತಾಗದೇ ಏನಿಲ್ಲ. ಯಾವತ್ತಿದ್ರು ನಿಜ ಮಾತ್ರನೇ ಕೊನೆ ತನಕ ನಿಲ್ಲುತ್ತೆ. ನಾಟಕ ಒಂದ್ ಹಂತದಲ್ಲಿ ಮುಗಿಲೇಬೇಕು. ರಾಗಿಣಿನೇ ನಿಮ್ ಹೆಂಡತಿ, ಈ ಮನೆ ಸೊಸೆ, ಅದೇನೇ ನಿಜ. ಆದ್ರೆ ಭಾರತಿ ನೆರಳು ಯಾವತ್ತಾದ್ರೂ ಒಂದಿನ ಈ ಮನೆಯವ್ರಿಗೆ ತಿಳಿದೆ ತಿಳಿಯುತ್ತೆ, ಅದು ಕೂಡ ನನಗೆ ಗೊತ್ತು. ಆದ್ರೂ ನಾಟಕ ಮಾಡ್ಬೇಕು ಅಂತ ಬಂದೆ. ಯಾರಿಗೋಸ್ಕರ ನಾಟಕ ಆಡಕ್ಕೆ ಬಂದ್ನೋ, ಯಾವ ಪರಿಸ್ಥಿತಿಯಲ್ಲಿ ನಟಿ ಆದ್ನೋ, ಆ ಪರಿಸ್ಥಿತಿ ಒಂದು ಮಟ್ಟಕ್ಕೆ ಸರಿ ಆದ್ಮೇಲೆ ನನ್ನ ಮೇಕಪ್ ಎಲ್ಲ ತೆಗೆದು ಜಾಗನ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ವಿಧಿ ಮತ್ತೆ ನನ್ನ ಹಿಂಬಾಲ್ಸಕ್ ಶುರು ಮಾಡಿದೆ. ಗುರುಗಳು ನಮ್ಗೆ ಮತ್ತೆ ಮದ್ವೆ ಮಾಡ್ಬೇಕು ಅಂತ ಹೇಳಿದಾಗ ಅದೇ ಕ್ಷಣನೇ ನಾನು ಇಲ್ಲಿಂದ ಹೋಗೋದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅನ್ಕೊಂಡೆ. ಪ್ಲೀಸ್, ನಾಳೆ ನನ್ನ ಹೇಗಾದ್ರೂ ಇಲ್ಲಿಂದ ಕಳಿಸ್ಕೊಟ್ಬಿಡಿ. ಕಷ್ಟನೋ ನಷ್ಟನೋ ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ಭಾರತಿ, ನಾವು ಗಂಡ ಹೆಂಡತಿ ಅಂತ ಯಾವತ್ತಿಂದ ನಾಟಕ ಶುರು ಮಾಡಿದ್ರು? ಆ ನಿಮಿಷದಿಂದ ಇವತ್ತಿನವರೆಗೂ ಹೊರಗಡೆ ಎಲ್ಲರೂ ಮುಂದೇನೋ ನಾರ್ಮಲ್ ಆಗಿದ್ರು, ಒಳಗಡೆ ಏನೋ ಒಂದು ನೋವು ನನ್ನಲ್ಲಿ ಕಾಡ್ತಾ ಇದೆ. ಅದೇ ತರನೇ ನಿನ್ ಮನ್ಸಲ್ಲಿ ಆಗ್ತಿರೋ ಚಡಪಡಿಕೆ ನನಗೂ ಅರ್ಥ ಆಗುತ್ತೆ. ನಾನು ಈ ಮನೆಗೆ 2 ವರ್ಷ ಆದ್ಮೇಲೆ ಬರ್ತಾ ಇದ್ದಾಗೆ ನೀನು ಹೇಳಿದ ತರನೇ ನೆರಳಾಗಿದ್ರು ಕೂಡ
ನನ್ನ ಹೆಂಡತಿ ಜೊತೆಗೆ ಬಂದಾಗ ಸಿಕ್ಕ ಗೌರವ, ಪ್ರೀತಿ, ಮರ್ಯಾದೆ ಬದಲಾಗಿ ನನ್ನ ಹೆಂಡತಿ ಬಿಟ್ಟೋಗಿದ್ದಾಳೆ. ನಾನು ಒಂಟಿಯಾಗಿ ಮಗು ಜೊತೆ ಬಂದಿದ್ದಿದ್ರೆ ಖಂಡಿತ ಸಿಕ್ತಿರ್ಲಿಲ್ಲ. ಏಳೇಳು ಜನ್ಮದ ಪಾಪ ಅನ್ಸತ್ತೆ, ಕೇಳಿಸ್ಕೊಂಡಿರೋ ಮಾತು ಬರೀ ಅವಮಾನ. ಇದೇ ನಡೆದಿರ್ತಿತ್ತು ಹಾಗೆ ನೋಡಿದ್ರೆ ನನ್ನ ಜೀವನ ಪೂರ್ತಿ ನಿಂಗೆ ಋಣಿಯಾಗಿರ್ಬೇಕು. ಇನ್ನೊಂದು ಮುಖ್ಯವಾಗಿರೋ ವಿಷಯ, ನಮ್ಮಿಬ್ಬರನ್ನ ಎಲ್ಲರೂ ಒಪ್ಕೊಂಡ್ರು, ನಮ್ಮ ಅಪ್ಪ ಇನ್ನೂ ಒಪ್ಕೊಂಡಿಲ್ಲ. ಈ ಮನೆ ಸೊಸೆ ಅಂತಲ್ಲ, ಮನೆಗೆ ಬಂದಿರೋಂಥ ಒಬ್ರು ಗೆಸ್ಟ್ ಅಂತ ಅನ್ಕೊಂಡು ಸಹ ಮನೆ ಒಳಗೆ ಕರೀಲಿಲ್ಲ. ನೀನು ಅದನ್ನೇನೋ ದೊಡ್ಡದಾಗಿ ತಗೊಂಡಿಲ್ಲ, ಆದರೆ ನನಗೆ ತುಂಬ ನೋವಾಯಿತು. ಈಗಲೂ ನೋವಾಗ್ತದೆ. ಅಪ್ಪ ನನ್ನ ಮೇಲೆ ಬೀಸಿದಂಥ ಕಲ್ಲು ಸಂದರ್ಭ ಸರಿಯಿಲ್ಲದೆ ನಿನ್ನ ಮೇಲೆ ಬಿದ್ದಿದೆ, ಕ್ಷಮಿಸ್ಬಿಡು ಭಾರತ.